ರಿಯಲ್ ಕತೆನೆ. ನನ್ನ ಒಂದು ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಸ್ಟೋರಿನೇ ಇದು. ಈಗಿನ ಕಾಲದ ಹುಡುಗಿರು ಹುಡುಗರು ಏನಂದ್ರೆ ಇನ್ಫ್ಯಾಚುಯೇಷನ್ನು ಮತ್ತೆ ಕ್ರಶು ಅಂತ ಇಷ್ಟಗಳು ಪಟ್ಬಿಡ್ತಾರೆ ಆ ಮೂಮೆಂಟ್ಗೆ, ಆಮೇಲೆ ಲವ್ ಮಾಡ್ತಾರೆ, ಸಡನ್ ಆಗಿ ಮದುವೆ ಇದ್ವಿ ಅಂತ ಆಗ್ಬಿಡ್ತಾರೆ. ಬಟ್ ಲೈಫ್ನ ಹ್ಯಾಂಡಲ್ ಮಾಡೋಕೆ ಗೊತ್ತಿರಲ್ಲ ಮತ್ತೆ ಸಿಚುಯೇಷನ್ಗಳನ್ನ ಹ್ಯಾಂಡಲ್ ಮಾಡೋಕೆ ಗೊತ್ತಿರಲ್ಲ. ಸೊ ಒಂದು ವರ್ಷ ಒಂದು ತಿಂಗಳಲ್ಲೇ ಬ್ರೇಕಪ್ಸ್ ಅಂತೆ, ಬಿಟ್ಬಿಡು ನನ್ನ ಡಿವೋರ್ಸ್ ಅಂತ ಆ ಥರ ಎಲ್ಲ ಹಾಕ್ಬಿಟ್ಟು ಬೇರೆ ಬೇರೆ ಆಗ್ತಾರೆ. ಇನ್ನೊಂದು ರಿಲೇಷನ್ಶಿಪ್ ಆ ಥರ ಸುಮಾರು ನೋಡಿದ್ದೀವಿ ನಾವು, ಆ ಥರ ಕೇಳ್ತಾನು ಬಂದಿದ್ದೀವಿ. ಬಟ್ ಇದಕ್ಕೆಲ್ಲದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಒಂದು ರಿಯಲ್ ಲೈಫ್ ಫ್ರೆಂಡೇ. ಸೊ ಅವ್ರದ್ದು ಏನು ಕಂಫರ್ಟಬಿಲಿಟಿ ಏನು ಸೂಟ್ ಆಗದೆ ಲೈಕ್ ಅವರು ಸಪ್ರೇಟ್ ಆಗಿದ್ರು, ಸಪ್ರೇಟ್ ಆಗಿ ಸುಮಾರು ವರ್ಷಗಳು ಲೈಕ್ ಒಂದು 6-7 ವರ್ಷಗಳು ಕಳೆದಿತ್ತು. ಇವರು ಬೇರೆ ಓಕೆ ನೋಡಬೇಕು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಥರನೂ ಇದ್ರು. ಆ್ಯಂಡ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವ್ರು ಬಿಟ್ಟಿದ್ದವರು. ನಾವೆಲ್ಲ ಎಷ್ಟೊಂದು ಸತಿ ರೇಗಿಸಿದ್ದು ಉಂಟು ನಮ್ಮ ಫ್ರೆಂಡ್ ಲೈಕ್ ಏನು ಇವಾಗ ನೆಕ್ಸ್ಟ್ ನಾವು ನೋಡ್ತೀವಿ ಹುಡುಗಿ ನಿಮಗೆ ಈ ಥರ ಹುಡುಗಿ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ ಹೀಗೆ ಅಂತ ಸುಮಾರು ಸತಿ ಹೇಳಿದೆ. ಅವರು ಇಲ್ಲ ಮೇಡಮ್ ನೋಡೋಣ ಹಾಗೆ ಇನ್ನ ಲೈಫಲ್ಲಿ ಅಂದರೆ ಇವಸ್ ಆಲ್ಮೋಸ್ಟ್ ಡನ್ ನಂಗೇನು ಬೇಡ ಅನ್ನೋ ಥರನೇ ಇದ್ರು. ಹಿಂಗೆ ಸಡನ್ ಆಗಿ ನಾವೆಲ್ಲ ಈ ಏನು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ವಿ, ಗ್ರೂಪ್ ಎಲ್ಲ ಮಾಡಿಕೊಂಡು ಅಪ್ಡೇಟ್ಸ್ ಮಾಡ್ತಿರ್ತೀವಿ. ಅಪ್ಡೇಟ್ಸ್ ಮಾಡ್ತಿದ್ದಾಗ ಒಂದ್ಸತಿ ಸಡನ್ ಆಗಿ ಒಂದು ಆಲ್ಮೋಸ್ಟ್ 1 month 20 days ಅವ್ರಿಗೆ ಏನು ಮೆಸೇಜ್ ಇಲ್ಲ, ಏನು ರಿಪ್ಲೈನೂ ಇಲ್ಲ. ಎಲ್ಲಾದರೂ ಇವರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದ. ಸಡನ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿಬಿಟ್ಟು ಫೋಟೋ ನಮಗೆ ಗ್ರೂಪಲ್ಲಿ ಇನ್ನೊಬ್ರು ಫ್ರೆಂಡ್ ಕಳಿಸಿದ್ರು. ನಮ್ಗೆಲ್ಲ ಕೋಪ, ಈ ನಮ್ಮ ಬೆಸ್ಟ್ ಫ್ರೆಂಡು ನಮಗೆ ಮದುವೆ ಕರೆದಿಲ್ಲ, ಏನು ಹೇಳೇ ಇಲ್ಲ ನೋಡು, ಯಾವ ಹುಡುಗಿ ನಮ್ಮ ಜೊತೆ ಇಷ್ಟು ವರ್ಷ ಆಯಿದ್ರು ನಮಗೆ ಗೊತ್ತಿಲ್ಲ, ಯಾವ ಹುಡುಗಿಗೆ ಹಿಂಗೆಲ್ಲ ಮೋಸ ಮಾಡಿದ್ದು, ಅವೆಲ್ಲ ಫುಲ್ ಅಫೆಂಡ್ ಆಗಿಬಿಟ್ಟಿದ್ವಿ. ಏನಕ್ಕೆ ಹಿಂಗೆ ಮಾಡಿದ್ರು, ಇವರು ಇವ್ರ ಹತ್ರ ಮಾತಾಡಿಸ್ಬಾರ್ದು, ನಮ್ಗೆ ಗೊತ್ತಿದ್ರು ಫ್ರೆಂಡ್ಶಿಪ್ಪಲ್ಲೂ ಹೇಳಿಲ್ಲ, ನಾವು ಎಷ್ಟು ಸತಿ ಇವ್ರು ಕನ್ಸರ್ನ್ ಮಾಡ್ತಿದ್ವಿ. ಬಟ್ ಅವ್ರು ಮದುವೆ ಆಗಿದ್ದು ಯಾರನ್ನ ಅಂತಂದರೆ, ಅವ್ರ ಮುಂಚೆ ಮದುವೆ ಆಗಿ ಬಿಟ್ಟಿದ್ದ ವೈಫ್ನೇ ಆಫ್ಟರ್ 6 years ಮತ್ತೆ ಅವ್ರನ್ನೇ ಮದುವೆ ಆಗಿದ್ದಾರೆ. ಒಂದ್ಸತಿ ಕಾಲ್ ಮಾಡಿದಾಗ ನಾವು ಹೇಳಿದ್ವಿ, ಏನು ಇವರೇ ನಿಮ್ಮ ಇವರೇ ನೀವು ಏನು ನಮಗೆ ಮದುವೆಗೆ ಕಾಲೇ ಇದು ಮಾಡಿಲ್ಲ ಕರೆದಿಲ್ಲ, ನಮ್ಮ ಫ್ರೆಂಡ್ಶಿಪ್ ಎಲ್ಲ ಏನಿಲ್ವಾ, ಅಷ್ಟೇನಾ ಹೊಸ ಹುಡುಗಿ ನೀವು ಲೈಫಲ್ಲಿ ಬಂದಲ್ಲಿ ಫ್ರೆಂಡ್ಸ್ ಎಲ್ಲ ಅಷ್ಟೇನಾ ಹಾಗೆ. ಮೇಡಮ್ ಮದುವೆ ಆಗಿ ಬಿಟ್ಟಿದ್ದು ಹೆಂಡತಿನ ಮದುವೆ ಆಗಿ ಮತ್ತೆ ಏನಕ್ಕೆ ಕರಿಬೇಕು ಅಂದರೆ ಏನಂದರೆ ಅವ್ರ ಇದರಿಂದ ಏನು ಗೊತ್ತಾಗುತ್ತಂದರೆ, ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಬಂದಿರುತ್ತೆ ಲೈಫಲ್ಲಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಏನೋ ಒಂದು ಡಿಫ್ರೆನ್ಸ್ ಆಗಿರುತ್ತೆ, ಅದಕ್ಕೆ ಲೈಫ್ನ ಎಂಡ್ ಮಾಡ್ಕೊಳ್ಳೋದೇ ಅಲ್ಲ. ಯಾಕಂದರೆ ಈಗಿನ ಪ್ಯಾಂಡಮಿಕ್ ಬಂದು ಹೋಯ್ತಲ್ಲ, ಕರೋನಾದ ನಾವು ನೋಡಿದ್ರೆ ಎಷ್ಟು ಬಂತು, ಬಟ್ ನಾವೆಲ್ಲ ಗಿವ್ ಅಪ್ ಮಾಡಲಿಲ್ಲ, ವಿ ಫೈಟ್ ಫಾರ್ ಅವರ್ ಲೈಫ್ ಲೈಕ್ ನಾವು ಫೈಟ್ ಮಾಡಿದ್ವಿ ನಮ್ಮ ಲೈಫ್ಗೆ ಅಂತ. ಸೊ ಹಾಗೆ ಎಲ್ಲದಕ್ಕೂ ಚಾಲೆಂಜಿಂಗ್ ಇರುತ್ತೆ.